ಇವತ್ತು ಕ್ಯಾನ್ಸರ್ ಅಂದರೆ ತಮಗೆಲ್ಲ ಗೊತ್ತಿದೆ, ದೇರ್ಸ್ 101 ರೀಸನ್. ಇವತ್ತೇನು ನಾವು ಬೆಳೆಗಳನ್ನು ಬೆಳೆಯುವಂಥ ರೀತಿ, ನಮ್ಮ ಪರಿಸರ, ಪ್ರಕೃತಿ, ಲೈಫ್ ಸ್ಟೈಲ್ ಎಲ್ಲವೂ ಮ್ಯಾಟ್ರ್ ಆಗುತ್ತೆ. ಮತ್ತು ಲೈಫ್ ಎಕ್ಸ್ಪೆಕ್ಟೆನ್ಸಿಲಿ ಎಕ್ಸ್ಟೆಂಡ್ ಆಗ್ತಿರೋದ್ರಿಂದ ದೇರ್ ಆರ್ 101 ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್ ಇದೆ. ಎಲ್ಲ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್ನ ಇವತ್ತು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಇವತ್ತು ಬ್ರೇಕ್ ಥ್ರೂ ನೋಡಿಬಿಟ್ರೆ ನಮಗೆ ಆಶ್ಚರ್ಯ ಆಗುತ್ತೆ. ದೇರ್ ಲಾಡ್ ಆಫ್ ಬ್ರೇಕ್ ಥ್ರೂ. ಕಳೆದ ಮೊದಲೆಲ್ಲ ಲ್ಯಾಬ್ ಟು ಕಮರ್ಷಿಯಲೈಸೇಷನ್ 10 ವರ್ಷ, 20 ವರ್ಷ, 30 ವರ್ಷ ತೊಗೊಳ್ತಿದ್ರು. ಈಗ ದಿನ ತೊಗೊಳ್ತಾರೆ ಅಷ್ಟೇ. ಲ್ಯಾಬ್ ಟು ಕಮರ್ಷಿಯಲೈಸೇಷನ್, ಪ್ರಾಡಕ್ಟ್ ಡೆವಲಪ್ಮೆಂಟ್, ಅಪ್ರೂವಲ್, ಇವೆಲ್ಲವೂ ಎಷ್ಟು ವೇಗದಲ್ಲಿ ಆಗ್ತಿದೆ ಅಂದರೆ ನಮಗೆ ಆಶ್ಚರ್ಯ ಆಗುತ್ತೆ. ಪೋಸ್ಟ್ ಕೋವಿಡ್, ಡ್ಯೂರಿಂಗ್ ಕೋವಿಡ್ ನಾನು ಭಾಳ ವೇಗದಲ್ಲಿ ನಡೀತಿದೆ ಈ ಸಂಶೋಧನೆಗಳು. ನಿಜಕ್ಕೂ ಭಾಳಷ್ಟು ಭರವಸೆದಾಯಕವಾಗಿದೆ. ಮೆನಿ ಸೊಲ್ಯೂಷನ್, ಮೆನಿ ಪ್ರಾಡಕ್ಟ್ಸ್ ಬರ್ತಿದೆ ಈ ದಾರಿಯಲ್ಲಿ. ಇವರೆಲ್ಲ ಮಾಡಿರುವಂಥ ಪ್ರಯತ್ನಕ್ಕೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಿಮ್ಮ ಒಳ್ಳೆಯ ಕಾರ್ಯಗಳು, ಸತ್ಕಾರ್ಯಗಳು, ಆಯುರ್ವೇದವನ್ನು ಬೆಳೆಸಬೇಕು ಅನ್ನೋಂಥ ತಮ್ಮ ಪ್ರಯತ್ನಗಳು ಶ್ಲಾಘನೀಯ. ಇದಕ್ಕಿನಲ್ಲಿ ನಮ್ಮ ಭಾರತ ಸರ್ಕಾರ ಹಾಗೂ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಯವರು ಇದಕ್ಕೆ ಭಾಳಷ್ಟು ಒತ್ತನ್ನು ಕೊಡ್ತಿರುವಂಥದ್ದು. ದೊಡ್ಡ ಮಾರ್ಕೆಟು ಇವತ್ತು ಭಾರತದಿಂದ ನ್ಯೂಟ್ರಿಸಿಟಿಕಲ್ ಎಕ್ಸ್ಪೋರ್ಟ್ ಆಗಿ ಮೊದಲು ಮಾಡಲಿಕ್ಕೆ, ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಗೊತ್ತಿರಲಿಲ್ಲ. ಇದು ದೊಡ್ಡ ಮಾರ್ಕೆಟ್ ಇದೆ, ಬಿಲಿಯನ್ಸ್ ಆ್ಯಂಡ್ ಬಿಲಿಯನ್ಸ್ ಇದೆ ಮಾರ್ಕೆಟ್. ಇದು ಸಣ್ಣ ಮಾರ್ಕೆಟ್ ಅಲ್ಲ. ಅಲ್ಲಿ ಕೆಲವು ದೇಶದಲ್ಲಿ ನೀವು ನೋಡಿದ್ರೆ, ಕೊಂಡ್ಕೊಳ್ಳೋದು ನೋಡಿದ್ರೆ, ಈ ಅಂಗಡಿನಲ್ಲಿ, ದಿನಸಿ ಅಂಗಡಿನಲ್ಲಿ ಈ ದಿನಸಿ ಕೊಂಡ್ಕೊಂಡಂಗೆ ಅದೇ ಆಹಾರ. ನ್ಯೂಟ್ರಿಸಿಟಿಕಲ್ಸೇ ಆಹಾರದ ಥರ ಸ್ವೀಕರಿಸುವಂಥದ್ದು, ಕೊಂಡ್ಕೊಳ್ಳೋವಂಥದ್ದು. ನಾನು ಕೆಲವು ಕೌಂಟರ್ಗಳು ನೋಡ್ತಿದ್ದೆ, ಏನು ಹಿಂಗೆ ವ್ಯಾಪಾರ ಆಗ್ತಿದೆ, ಏನಿದೆ ಆ ರಶ್ ಕ್ಯೂ ನಿಲ್ಲಕ್ಕೆ ನೋಡ್ತಿದ್ದೆ. ಎಷ್ಟು ಕೌಂಟರ್ಗಳಿದೆ, ಎಷ್ಟು ಶಾಪ್ ಇದೆ, ಎಲ್ಲ ಕಡೆಯೂ ಹಂಗೆ ಕ್ಯೂನೇ ಇದೆ. ಇಷ್ಟು ಡಿಮ್ಯಾಂಡ್ ಇದೆ, ಇಷ್ಟು ಡಿಮ್ಯಾಂಡ್, ಇಷ್ಟು ದೊಡ್ಡ ಮಾರ್ಕೆಟ್, ದೊಡ್ಡ ಮಾರ್ಕೆಟ್ ಇರುವಂಥದ್ದು. ಈ ದಿಕ್ಕಿನಲ್ಲಿ ಇನ್ನೂ ಹಲವಾರು ಪ್ರಯತ್ನಗಳನ್ನು ಮಾಡಿ, ಇನ್ನೂ ದೊಡ್ಡ ಮಾರ್ಕೆಟ್ ಇದೆ ಸರ್, ಇನ್ನೂ ದೊಡ್ಡ ಕಂಪ್ನಿಯಾಗಿ ನಿಮ್ಮದು ಬೆಳೀಲಿ, ಇನ್ನೂ ಯಶಸ್ವಿಯಾಗಲಿ. ಎಲ್ಲ ಸರಸ್ವತಿ ಜೊತೆಯಲ್ಲಿ ಲಕ್ಷ್ಮಿನೂ ಇನ್ನೂ ನಿಮ್ಮ ಜೊತೆನೇ ಬರಲಿ ಅಂತ ನಾನು ಶುಭವನ್ನು ಕೋರುತ್ತೇನೆ. ನಮಸ್ಕಾರ.